ಲಿಂಗಸೂಗೂರು ತಾಲೂಕಿನ ಬನ್ನಿಗೋಳ ಗ್ರಾಮದಲ್ಲಿ ಅಪರೂಪದ ಘಟನೆ ನಡೆದಿದೆ. ಗ್ರಾಮದ ಹನುಮಂತ ಈಳಿಗೇರ ಅವರ ಜಮೀನಿನಲ್ಲಿರುವ ಬೇವಿನ ಮರ ಎರಡು ಬನ್ನಿ ಮರದ ಜೊತೆ ಇದೆ. ಬೇವಿನ ಮರದಿಂದ ಬಿಟ್ಟು ಬಿಡದೆ ಹಾಲು ಸುರಿಯುತ್ತಿದೆ. ಮೂರು ಮರಗಳನ್ನು ಹನುಮಂತನ ಕುಟುಂಬ ಅನೇಕ ವರ್ಷಗಳಿಂದ ಪೂಜಿಸುತ್ತಿದ್ದು, ಪ್ರತಿ ಅಮಾವಾಸ್ಯ ದಿನದಂದು ಬೇವಿನ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿತ್ತು. ಕಗ್ರಾಸ ಕಂಕಣ ಸೂರ್ಯಗ್ರಹಣದ ದಿನದಂದು ಪೂಜೆ ನಂತರ ಚಿಮ್ಮಲು ಆರಂಭವಾದ ಹಾಲು ಇನ್ನೂ ನಿಂತಿಲ್ಲ. ಈ ವಿಸ್ಮಯವನ್ನು ಕಾಣಲು ತಂಡೋಪತಂಡವಾಗಿ ಆಗಮಿಸುತ್ತಿರುವ ಸುತ್ತಮುತ್ತಲಿನ ಗ್ರಾಮಸ್ಥರು. ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸೂಗೂರು.